ಬೆಳಗಾವಿ ಜಿಲ್ಲೆಯ ಕಾಣಾಪುರ್ ತಾಲೂಕಿನ ಸುಕ್ಷೇತ್ರ ಬಿಳಿಕಿ ಅರವಳ್ಳಿ ಗ್ರಾಮದಲ್ಲಿ ಪರಮಪೂಜ್ಯ ಲಿಂಗೈಕ್ಯ ರುದ್ರಸ್ವಾಮಿ ಮಠದಲ್ಲಿ ಶ್ರೀ ಶಾಂಡಿಲ್ಯ ಮಹಾಸ್ವಾಮಿಗಳವರ 5 ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಷಡಕ್ಷರ ಬ್ರಹ್ಮ ಧರ್ಮಶ್ರೀ ತಪೋರತ್ನ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಮುಕ್ತಿಮಠ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಪ್ರಣವ ಸ್ವರೂಪಿ ಪ್ರಭು ನೀಲಕಂಠ ಮಹಾಸ್ವಾಮಿಗಳು, 3000 ಮಠ ಬೈಲಹೊಂಗಲ ಪರಮಪೂಜ್ಯ ಶಿವಮೂರ್ತಿ ದೇವರು, ತೋಂಟದಾರ್ಯ ಮಠ ಅರಳಿಕಟ್ಟಿ ಶ್ರೀ ಪರಮಪೂಜ್ಯ ಶ್ರೀ ಬಸವ ಪ್ರಕಾಶ ಮಹಾಸ್ವಾಮಿಗಳು, ಬಸವ ಧರ್ಮಪೀಠ ಕುಡಲ ಸಂಗಮ ಶ್ರೀ ಅಡವಿ ಸಿದ್ದೇಶ್ವರ ದೇವರು, ಅಡವಿ ಸಿದ್ದೇಶ್ವರ ಮಠ ತಾರಿಹಾಳ ಮೃತ್ಯುಂಜಯ ಸ್ವಾಮಿಗಳು, ಹಿರೇಮಠ ಗಂದಿಗವಾಡ ಮಾರುತಿ ಮಹಾರಾಜರು, ದತ್ತಾಶ್ರಮ ನಂದಗಡ ಸನ್ಮಾನ್ಯ ಶ್ರೀ ಚನ್ನರಾಜ ಹಟ್ಟಿಹೊಳಿ ವಿಧಾನ ಪರಿಷತ್ ಸದಸ್ಯರು, ಬೆಳಗಾವಿ ಸನ್ಮಾನ್ಯ ಶ್ರೀಮತಿ ಅಂಜಲಿ ತಾಯಿ ನಿಂಬಾಳ್ಕರ್, ಶಾಸಕರು ಖಾನಾಪುರ ತಾಲೂಕು ಸನ್ಮಾನ್ಯ ಶ್ರೀ ಮಹಾಂತೇಶ್ ಕವಟಗಿ ಮಠ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಬೆಳಗಾವಿ ಸನ್ಮಾನ್ಯ ಶ್ರೀ ಎಸ್ಬಿ ಮಾಲ್ಗೊಂಡ್ ಆರಕ್ಷಕರು ನಿರೀಕ್ಷಕರು, ನಂದಗಡ ಠಾಣೆ ಶ್ರೀ ವಿಠಲ್ ಹಳಗೇಕರ್ ಸಂಸ್ಥಾಪಕರು, ಶಾಂತಿ ನಿಕೇತನ ವಿದ್ಯಾಸಂಸ್ಥೆಯ ಖಾನಾಪುರ್ ಶ್ರೀ ನಾಸೀರ್ ಭಾಗವಾನ್ ಅಧ್ಯಕ್ಷರು, ರಾಣಿ ಶುಗರ್ಸ್ ಎಂಕೆ ಹುಬ್ಬಳ್ಳಿ, ಶ್ರೀ ಶಂಕರ್ ಹೋಳಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹುಣಸಿಕಟ್ಟಿ, ಹಾಗೂ ಭಾರತೀಯ ಸಂಸ್ಕೃತಿ ಮಹತ್ವದ ಕುರಿತು ಹಾಗೂ ಧರ್ಮ ಸಮಾರಂಭ ಮತ್ತು ಶ್ರೀಮಠ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಸಸಿ ವಿತರಣಾ ಕಾರ್ಯಕ್ರಮಗಳು ಹಾಗೂ ಉಚಿತ ಆರೋಗ್ಯ ತಪಾಸಣೆ ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಕಾಶ್ ಮಲ್ಲಿಗ್ವಾಡ್ ಧಾರವಾಡ ತಂಡದವರಿಂದ ಹಾಗೂ ಕುಮಾರಿ ಪ್ರಿಯಾಂಕಾ, ಶ್ರೀಶಕ್ತಿ ಅಶೋಕ್ ಮೈತ್ರಿ ಅಳವರ್, ಐಶ್ವರ್ಯ ನಿಟ್ಟೂರ್ಕರ್ ಅಳವರ್, ಸಾನಿಕಾ ಸುಧೀರ್ ಬನಸೋಡೆ ಸಾ ದೇವ್ಲತ್ತಿ ಇವರಿಂದ ಭರತನಾಟ್ಯ ಜಾನಪದ ನೃತ್ಯ ನಡೆಯಿತು. ಶ್ರೀ ದತ್ತು ಪೂಜಾರ್ ಹಾಸ್ಯ ಕಲಾವಿದರಿಂದ ಬಾರಿಸುವುದರಿಂದ ನಗೆ ಹಬ್ಬ ಕಾರ್ಯಕ್ರಮ ನಡೆಯಿತು. ಅದರಿ ಖಾನಾಪುರ ತಾಲೂಕಿನ ಬಿಳಕಿ ಗ್ರಾಮದಲ್ಲಿ ಶ್ರೀ ರುದ್ರಮುನಿ ಮಾಧವನವರ ಪುಣ್ಯದ ಕಾರ್ಯಕ್ರಮ ನಡೀತಾ ಇದೆ. ತಾವು ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತೀರಂತ? ಪುಣ್ಯಕ್ಷೇತ್ರ ಅವರೊಳ್ಳಿ ಬಿಳಕಿ ರುದ್ರಸ್ವಾಮಿ ದೇವಸ್ಥಾನದಲ್ಲಿ, ರುದ್ರಸ್ವಾಮಿ ಮಠದಲ್ಲಿ ಶ್ರೀ ಪರಮಪೂಜ್ಯ ಲಿಂಗೈಕ್ಯ ಶಾಂಡಿಲ್ ಮಹಾಸ್ವಾಮಿಗಳು ರುದ್ರಸ್ವಾಮಿ ಮಠ ಅವರೊಳ್ಳಿ ಬಿಳಕಿ ಅಲ್ಲಿ ಬಹಳ ಉತ್ತಮವಾಗಿ 5ನೆಯ ಪುಣ್ಯಾರಾಧನೆ ಅನ್ನೋ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನೆರವೇರ್ತಾ ಇದೆ. ಅವರ ಬಹಳ ಉತ್ತಮ ಕಾರ್ಯಗಳನ್ನು ಮಾಡಿ ತಮ್ಮ ಜೀವನದಲ್ಲಿ ಭಕ್ತರಿಗಾಗಿ ಬಹಳ ಒಂದು ಒಳ್ಳೆಯ ಆಶೀರ್ವಾದ ಸೇವೆಯನ್ನು ಮಾಡಿ ದಾಸೋಹವನ್ನು ಮಾಡಿ ಭಕ್ತರ ಮನಸ್ಸನ್ನು ಗೆದ್ದಂಥವ್ರು ಯಾರಾದರೂ ಅದಾರಂದ್ರೆ ಅವರ ಪೂಜ್ಯ ಲಿಂಗೈಕ್ಯ ಶಾಂಡಿಲ್ ಮಹಾಸ್ವಾಮಿಗಳು ರುದ್ರಸ್ವಾಮಿ ಮಠದ ಪೀಠಾಧ್ಯಕ್ಷರಾಗಿ ಬಹಳ ಉತ್ತಮ ಸೇವೆಯ ಆಶೀರ್ವಾದಗಳನ್ನು ಮಾಡಿ ಹೀಗೆ ಅವರ 5ನೆಯ ಪುಣ್ಯಾರಾಧನೆಯ ಬಹಳ ವಿಜೃಂಭಣೆಯಿಂದ ಆರೋಗ್ಯ ಶಿಬಿರ, ಸಸಿ ಕೊಡುವ ಕಾರ್ಯಕ್ರಮ, ಕಾಡು ಬೆಳೆಸಿ ನಾಡ ಉಳಿಸಿ ಭಕ್ತರ ಉದ್ಧಾರಕ್ಕಾಗಿ ಭಕ್ತರ ಜೀವನದ ಭವಿಷ್ಯಕ್ಕಾಗಿ ಒಳ್ಳೆಯ ಕಾರ್ಯಕ್ರಮ ಈಗಿನ ಪರಮಪೂಜ್ಯ ಚನ್ನಬಸವ ದೇವರು ರುದ್ರಸ್ವಾಮಿ ಮಠ ಅವರೊಳ್ಳಿ ಬಿಳಕಿ ಅವರು ಬಹಳ ಉತ್ತಮವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ರುದ್ರಸ್ವಾಮಿ ಶಾಂಡಿಲ್ ಮಹಾರಾಜರ ಲಿಂಗೈಕ್ಯ ಪೂಜ್ಯ ಶಾಂಡಿಲ್ ಮಹಾಸ್ವಾಮಿಗಳ ಆಶೀರ್ವಾದ ಸದಾಕಾಲವಿರಲಿ. ಭಕ್ತರಿಗೆಲ್ಲರಿಗೂ ಶುಭವಾಗಲಿ, ಕಲ್ಯಾಣವಾಗಲಿ. ಜೀವನದಲ್ಲಿ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ರುದ್ರಸ್ವಾಮಿ ಶಾಂಡಿಲೇಶ್ವರ ದರ್ಶನವನ್ನು ತೆಗೆದುಕೊಂಡ್ರೆ ಅವರ ಜೀವನ ಪಾವನವಾಗ್ತೈತಿ, ಬದುಕು ಬಂಗಾರವಾಗ್ತೈತಿ, ಅವರಿಗೆ ಬಂದಂಥ ಕಷ್ಟಗಳೆಲ್ಲ ಪರಿಹಾರವಾಗುವಂಥ ಶಕ್ತಿ ಎಲ್ಲಿಯಾದರೂ ಐತಂದರೆ ಅದು ಪುಣ್ಯಕ್ಷೇತ್ರ ಅವರೊಳ್ಳಿ ಬಿಳಕಿ ರುದ್ರಸ್ವಾಮಿ ಕ್ಷೇತ್ರದಲ್ಲಿ ಐತಂತ ಇವತ್ತಿನ ದಿವಸ ಹೇಳಬೇಕಾಗತ್ತೆ.